ನಮಗೆ ಸ್ತತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರ್ತನೇ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನನ್ನ ಪಾದ ನಾವು ಬಂದಿದ್ದೇವೆ ನಾವು ಧ್ಯಾನ ಈ ಸಂದೇಶವನ್ನು ನಾ ಪವಿತ್ರಾತ್ಮಲ್ಲಿ ಅಭಿಷೇಕಿಸು ಪವಿತ್ರನನ್ನು ನೀನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕ್ಕೂ ನೀನು ಈ ವಾಕ್ಯದ ಮುಖಾಂತರ ಪವಿತ್ರಾತ್ಮನೇ ನಮ್ಮ ಮಕ್ಕಳ ಸಂಗಡ ಮಾತನಾಡು ಇವೆ ವಾಕ್ಯ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಬಿಡೆಯನ್ನು ಉಂಟು ಮಾಡುವ ನಾನು ಬಿಡುಗೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ನೂರ ಹತ್ತೊಂಬತ್ತು ಅದರಲ್ಲಿ ಆರನೇ ವಾಕ್ಯ ಸಾಮ್ ಅಂಡರ್ ನೈನ್ಟೀನ್ ವರ್ ಸಿಕ್ಸ್ ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಆಸ ಆಸಭಂಗ ಪಡೆನು ಇಲ್ಲಿ ದಾವಿದಂತೆ ಹೀಗೆ ನಿನ್ನ ಆಜ್ಞೆಗಳನ್ನು ಲಕ್ಷಿಸುವ ಆಸಾಭಂಗ ಪಡೆಾರ್ಥ ಪ್ರೇರಿತ ಯಾರು ಯಾರ್ಯಾರು ದೇವರ ಆಜ್ಞಾನ ಕೈ ಅವರೆಂದಿಗೂ ಅವರ ಕುಟುಂಬ ಇದರಲ್ಲಿ ಆಗಬಹುದು ಸಾಲಗಾರರ ಇದರಲ್ಲಿ ಆಗಲು ಯಾರ ಇದರಲ್ಲಿ ಅವರು ಆಶ್ರಾಭಂಗ ಅಥವಾ ಅವಮಾನಕ್ಕೆ ಒಳಪಡುವುದಿಲ್ಲ ಎಂಬುದೇ ದಾವಿದೆ ಅಂತಾರೆ ಆದರೆ ಈ ನಮ್ಮ ದೇವರ ಆತ್ಮನು ತೋರಿಸಿದ ಅನೇಕರು ನೀವು ಕಷ್ಟದ ಮುಖಾಂತರ ಸಾಲದ ಮುಖಾಂತರ ಪ್ರೇ ನಿಮ್ಮ ಕುಟುಂಬ ಇದರಿನಲ್ಲಿ ಅವಮಾನಕ್ಕೆ ಒಳಪಟ್ಟಿದ್ದೀರಿ ಹಾಗಾದರೆ ದೇವರ ಆತ್ಮತೆ ಈಗ ನೀವು ಈ ಅವಮಾನದಿಂದ ನಿಮಗೆ ದೇವರು ಎರಡು ಪಟ್ಟು ಮಾಡಬೇಕು ನೀವು ಯಾವುದು ವಿಷಯದಲ್ಲಿಯೂ ನೀವು ನಿಮ್ಮ ಕುಟುಂಬದ ಇದ್ರನ್ನೂ ಆಗಬಹುದು ಸತ್ರುಗಳ ಆಗಬಹುದು ಸಾಲಗಾರನ ಆಗಬಹುದು ಆಸಭಂಗ ಪಡಬಾರದು ಅದರ ಹೇಗೆ ಅದು ಸಾಧ್ಯ ಪ್ರಾವಿದ ಆಜ್ಞೆಗಳನ್ನು ಕೈಕೊಂಡು ಆಗುತ್ತೆ ಅದರ ಬಗ್ಗೆ ಏನು ಆಳವಾಗಿ ನಾವು ನೋಡ್ರೆ ಮೊದಲನೇ ಸಂಗೀತ ಆಗಿದೆ ದೇವರು ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಆಗಬೇಕು ಧರ್ಮಪುಸ್ಕರಣ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂದು ಮತ್ತು ಎರಡನೇ ವಾಕ್ಯ ನೀವು ನಿಮ್ಮ ದೇವರಾದ ಯಹನ ಮಾತನ್ನು ಸದ್ಯದನ್ನು ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತ್ಮ ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಂದ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರ ಇವನ ಮಾತಿಗೆ ಕಿವೂಟು ನಡೆದರೆ ಈ ಸುಭಗಲ್ಲ ನಿಮಗೆ ಪ್ರಾಪ್ತವಾಗು ಪ್ರಿಯ ಅತಿ ಸ್ಪಷ್ಟವಾಗಿ ಪ್ರಿಯ ದೇವರು ಈಜಲ್ ಜನರಿಗೆ ಇವರು ದೇವರ ಮಕ್ಕಳಿಗೆ ಆತನು ಅದೇ ಆಜ್ಞೆ ಹೊಸ ಮುಡಿ ನೀವು ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ದೇವರು ನಿಮಗೆ ಎಲ್ಲ ವಾಗ್ದು ಎಲ್ಲ ಆಶಯದಲ್ಲಿ ಕೊಡುತ್ತಾನೆ ಹಾಗಾದರೆ ಇವತ್ತು ನಿಮಗೆ ನಿಮಗೆಲ್ಲ ಶಾಪದಿಂದ ಎಲ್ಲ ಕಷ್ಟದಿಂದ ನಿಮ್ಮ ಶತ್ರುಗಳ ಎದುರಿನಲ್ಲಿ ನಿಮ್ಮ ಕುಟುಂಬದ ಎದುರಿನಲ್ಲಿ ಸಾಲಗಾರ ಎದುರಿನಲ್ಲಿ ನಿಮ್ಮ ಕುಟುಂಬವು ಎತ್ತಲು ಪಡಬೇಕಾ ನಿಮ್ಮ ತಲೆ ಎತ್ತಲು ಪಡಬೇಕಾ ನಿಮ್ಮ ಅವಮಾನಕ್ಕೆ ಬದಲು ಎರಡು ಬಿಟ್ಟು ಮಾಡಬೇಕಾ ನೀವು ಅಥವಾ ನೀವು ಆವಾಮಡಬಾರ್ದ ಒಂದೇ ಕಂಡೀಷನ್ ದೇವರ ಆಜ್ಞೆಗೆ ಬೀದರಾಗುವುದು ಎಂಬುದೇ ಅತಿ ಸ್ಪಷ್ಟ ನೋಡ್ತೇವೆ ಪುನಃ ಧನ್ಮ ಪುಸ್ತಕ ಮೂವತ್ತನೇ ಆದ್ಯದಲ್ಲಿ ಹತ್ತೊಂಬತ್ತು ಮಧ್ಯ ವಾಕ್ಯವನ್ನು ನೋಡೋ ಪ್ರೇ ನಾನು ಜೀವನ ಮರಣಗಳನ್ನು ಆಶೀವದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದೀಗ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ನಿಮ್ಮ ದೇವರಾದ ಯಹುವನನ್ನು ಪ್ರೀತಿಸಿ ಆತನ ಮಾತಿಗೆ ವಿದ್ಯೆಯಾಗಿರಿ ಆತನ ಹೊಂದಿಕೊಂಡೇ ಇರಿ ಇವು ನಿಮ್ಮ ಪುತ್ರಗಳಾದ ಅಬ್ರಾಂ ಇಸಾಕ್ ಯಾಕೊಬ್ಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ ಇಲ್ಲಿ ಅತಿ ಸ್ಪಷ್ಟವಾಗಿ ಧರ್ಮ ಪುಸ್ತಕ ಮೂವತ್ತನೇ ಆದ್ಯದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿರುತ್ತೆ ದೇವರ ಆಕಾಶ ಮತ್ತು ಭೂಮಿ ಸಾಕ್ಷಿ ಇಟ್ಟಿದ್ದಾನೆ ಅದಕ್ಕೆ ನಿಮಗೆ ಆಶೀರ್ವಾದ ಬೇಕಾದರೆ ಇಲ್ಲಿ ದೇವರ ನೀವು ಆಶೀರ್ವಾದ ಮಾರ್ಗವನ್ನು ಆರಿಸಿಕೊಳ್ಬೇಕು ಆಶೀರ್ವಾದ ಮಾರ್ಗ ವಿದೇತೆಯ ಮಾರ್ಗವಾಗಿದೆ ಯಾರು ದೇವರ ಆಜ್ಞೆಗೆ ವಿಧರಾಗ್ತಾರೋ ಅದು ಮಾರ್ಗ ನಿಮಗೆ ಆಶೀರ್ವಾದವನ್ನು ತರುತ್ತದೆ ಹಾಗಾದರೆ ನೀವು ಅವಿದರೆ ಅದು ಮಾರ್ಗ ಸಾಪದತೆಗೆ ಆಕಾಶ ಭೂಮಿ ಆಗುತ್ತೆ ಪ್ರೇ ಇವತ್ತು ನೀವು ಆಶಿವದ ಮಾರ್ಗವನ್ನು ಆರಿಸಿಕೊಳ್ಳಿರಿ ಅದು ವಿಧೇಯತೆ ಮಾರ್ಗ ಮತ್ತು ವಿಧೇಯತೆ ನಡೆಯುವಾಗ ಆಕಾಶ ಭೂಮಿ ದೇವರಿಗೆ ಸಾಕ್ಷಿ ಕೊಡುವಾಗ ಈ ಸೈತಾನು ದೂರುಗಳನ್ನು ನಾನು ನೋಡುತ್ತೇವೆ ಗ್ರಂಥ ಹನ್ನೆರಡನೇ ಆದ್ಯದಲ್ಲಿ ಹತ್ತನೇ ವಾಕ್ಯ ಸೈತಾನನು ಪ್ರೇ ಹಗಲು ಇರಲು ಸಹೋದರ ಮುಂದೆ ದೂರ ಹೇಳುತ್ತಾನೆ ಎಂಬುದಾಗಿ ಅಲ್ಲಿ ಬರಪಟ್ಟಿದೆ ಪ್ರಿಯವತ್ತು ಇವತ್ತು ಸೈತಾನನು ಪರಲೋಕದಲ್ಲಿ ದೇವರ ಪ್ರತಿ ಮಕ್ಕಳ ವಿರುದ್ಧ ಹಗಲು ಇರಲು ದೂರು ಹೇಳುವ ದೂರುಗಾರನ ಆಗಿದ್ದಾನೆ ಈಗ ದೂರುಗಾರನ ಈ ದೂರು ಪ್ರೇರೇ ಪರಲೋಕ ಅಂಗೀಕಾರ ಮಾಡಬಾರದು ಅಂದರೆ ಪ್ರೇರೇ ನೀವು ವಿಧಿಯರಾದರೆ ಈ ಆಕಾಶ ಭೂಮಿ ನಿಮ್ಮ ಪರವಾಗಿ ಸಾಕ್ಷಿ ಕೊಡುವಾಗ ಸಹಿತ ಯಾರ ಯಾವ ರೀತಿ ದೂರ ಇಳಿದ್ರು ಸಹ ದೇವರು ಅದನ್ನು ಸ್ವೀಕಾರ ಮಾಡೋಕ್ಕೆ ಪರ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ಸಾಕ್ಷಿ ಕೊಡುತ್ತದೆ ನೀವು ವಿಧಿಯರಾಗುವಾಗ ಸೈತನ ದೂರುಗಾರನ ದಬ್ಬಳು ಪಡ್ತಾರೆ ನಿಮ್ಮ ಆಶೀರ್ವಾದ ಬರುತ್ತದೆ ಆದರೆ ನೀವು ಪ್ರೇರೆ ಬೇರೆ ವಾಕ್ಯಕ್ಕೆ ಅವಿದ್ಯರಾಗುವಾಗ ದೇವರು ಕೊಟ್ಟ ಹತ್ತು ಆಂಜನೇ ಒಂದು ಆಂಜನೇ ಮೀರಿದರೆ ಸಹ ದೇವರ ಮುಂದೆ ಅಪರಾಧಿ ಆಗ್ತೀರಿ ಆಗ ಸಹಿತವನ್ನು ಹೋಗಿ ನಿಮಗೆ ದೂರ ಹೇಳುವಾಗ ಪ್ರೇ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ಸಾಕ್ಷಿ ಕೊಟ್ಟು ಆ ಆಗುವಾಗ ಆಗ ನಿಮಗೆ ಸಾಪಗಳು ಬರ್ತವೆ ಕಷ್ಟಗಳು ಬರ್ತವೆ ರೋಗಗಳು ಬದಲಾಗ ಇವತ್ತು ನಿಮಗೆ ಎರಡು ಪುಟ್ಟು ಮಾಡಬೇಕಾ ಅಥವಾ ನಿಮಗೆ ನಿಮಗೆ ನೀವು ಆ ಮನ ಕಲಾಪಾಡಬಾರದ ಒಂದೇ ಕಂಡೀಷನ್ ದೇವರ ವಾಕ್ಯಕ್ಕೆ ಪರಿಪೂರ್ಣದಿಂದ ವಿಧರಾಗುವುದರಿ ಮಾತ್ರವೇ ನೀವು ನಿಮಗೆ ಆಸೆ ಪಡುವುದಿಲ್ಲ ಎಂಬುದಾಗಿ ದಾವಿದ ಹೇಳುತ್ತೆ ಹೊಸ ನೋಡುತ್ತೇ ಒಂದನೇ ಪತ್ರಿಕೆ ಎರಡನೇ ಆದ್ಯದಲ್ಲಿ ಎಂಟು ವಾಕ್ಯ ಈಗ ಮೂಲೆಗಲ್ಲನ್ನು ಇಡುತ್ತೇನೆ ಅದು ಆಯ್ಲಪಟ್ಟದು ಮಾನ್ಯವಾದದು ಅದರ ಮೇಲೆ ನಂಬಿಕೆ ಆಸಮಗ ಪಡುವುದೇ ಇಲ್ಲ ಎಂದು ಶಾಸ್ತ್ರ ಬರೆದಿದೆ ಆದ್ದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು ಅತಿ ಸ್ಪಷ್ಟ ಸಭೆ ಸಭೆಯಲ್ಲಿ ಯೇಸು ಕ್ರಿಸ್ತನು ಪ್ರತಿಯೊಂದು ಸಭೆಯ ವರ್ಡೆಯನ್ನು ಕರ್ತನು ಆಗಿದ್ದಾನೆ ಪ್ರತಿಯೊಂದು ಸಭೆಯು ಯೇಸು ಎಂಬ ವಾಕ್ಯ ಎಂಬ ಆ ಬಂಡೆಯ ಮೇಲೆ ಕಟ್ಟಲು ಪಡುತ್ತದೆ ಅದಕ್ಕೆ ಸಭೆಗೆ ಬರುವ ಯಾವ ಸೇವಕರು ನೋಡಿ ಬರುವುದಿಲ್ಲ ಸಭೆಗೆ ನೀವು ಬರುವುದು ಯೇಸು ಕೃಷ್ಣ ನಂಬಿ ಇಟ್ಟುಕೊಂಡು ಹೋಗುವುದು ಈ ಸಭೆಯ ಒಡೆಯನ್ನು ಯೇಸು ಕೃಷ್ಣ ಆಗಿದ ಆ ನಂಬಿಕೆ ನಮ್ಮ ಸಭೆಗೆ ಬರುವಾಗ ಆ ಸಭೆಯಲ್ಲಿ ನಂಬಬೇಕು ಪ್ರೇ ದೇವರ ವಾಕ್ಯನ ಪ್ರಕರಣ ನೋಡಿದರೆ ಪ್ರತಿಯೊಂದು ಸಭೆಯಲ್ಲಿ ಸಭಾಪಾಲಕರು ದೇವರು ಆರಿಸಿಕೊಂಡಿದ್ದಾನೆ ಆ ಆ ಸಭಾಪಾಲಕರು ದೇವರ ಕೈಯಲ್ಲಿ ಉಂಟು ದೇವರ ಆತ್ಮನ ಆ ಸಭಾಪಾಲಕರನ್ನು ನೇಮಿಸ್ತಾನೆ ನಿಮಗೆ ದೇವರ ವಾಕ್ಯನ ಉಪದೇಶ ಮಾಡುವುದಕ್ಕೆ ಬರೀ ಆ ಸಭೆಯಲ್ಲಿ ದೇವರ ಆತ್ಮನ್ನು ಮಾತನಾಡುವ ಉಪದೇಶಕ್ಕೆ ವಿಧರಾಗುವುದಾದರೆ ಇಲ್ಲಿ ಅಂತ ನೀವು ನಂಬಿಕೆದ ವಿಧರಾದರೆ ನೀವು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರ ಬರೆದಿದೆ ಆದ್ರೆ ನಂಬುವವರದ ನಿಮಗೆ ಮಾನವ ಯಾಕಲ್ಲಿ ಇಲ್ಲಿ ನಂಬಿಕೆ ಏಕವಚನದಿಲ್ಲ ನಂಬಿಕೆ ಒಟ್ಟಿಗೆ ವಿಧರಾಗುವುದಾದರೆ ಈ ಮಾನ ಉಂಟು ನೀವು ಏಸು ನಂಬಿಕೆ ಇಟ್ಟುಕೊಂಡು ಕರ್ತನ ಸಭೆಗೆ ಬರುತ್ತೀರೋ ಮತ್ತು ಆ ಸಭೆಗೆ ಬಂದ ಆ ಸಭೆಯಲ್ಲಿ ಸಿಗುವಂತ ವಾಕ್ಯೋಪಚರಣೆಯರಾಗ್ತಿರೋ ಈ ಮಾನ ಉಂಟು ನೀವೆಂದಿಗೂ ಕುಟುಂಬಗಳ ಎದುರಿನಲ್ಲಿ ಆಗಬಹುದು ನಿಮ್ಮ ಶತ್ರುಗಳ ಎದುರಿನಲ್ಲಿ ಆಗಬಹುದು ಸಾಲಗಾರ ಇದರಲ್ಲಿ ಆಸಾ ಪಡುವುದೇ ಇಲ್ಲ ಈ ಮಾನವ ಉಂಟು ಪೇತ್ರನು ಪೇತರನು ಬರೆದ ಪತ್ರಿಕೆ ಎರಡನೇದರಲ್ಲಿ ಆರು ಮದ್ಯ ವಾಕ್ಯದಲ್ಲಿ ಬರಲಿಬಿಟ್ಟಿದೆ ಮತ್ತು ಮುಂದೆ ಓದ್ತಾನೆ ನಂಬದಿ ಇರುವವರಿಗೂ ಮನೆ ಕಟ್ಟುವವರು ಬೇಡ ಬಿಟ್ಟ ಕಲ್ಲೇ ಮುಖದ ಮೂಲೆಗಲ್ಲಾಯ್ತು ಎಂತಲೂ ಅದು ಎಡಬ ಕಲ್ಲು ಮುಗಿಸ ಬಂಡೆ ಎಂತಲೂ ಬರೆದರ ಮಾತು ಸರಿ ಬೀಳ್ತದೆ ಅವರದೇವರು ಅವಕ್ಕೆ ನಂಬಳಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ ಅದಕ್ಕಾಗಿ ಅವ್ರು ನೇಮಕವಾದರು ಇದು ಯಾರು ಸಭೆಗೆ ಬರುತ್ತಾರೆ ಅದೇ ಸಭೆಗೆ ಬಂದು ಸಭೆಯಲ್ಲಿ ಸಿಗುವಂಥ ಉಪದ್ಯಾಸಕರ ವಿಧೇಯರಾಗುವುದಿಲ್ಲವೋ ಅವರು ಅಡವಿ ಬೀಳುತ್ತಾರೆ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸಾಲಲ್ಲಿ ಎಡವಿ ಬೀಳುತ್ತಾರೆ ಅದಕ್ಕೆ ಅವರು ನೇಮಕವಾದರು ಹಾಗೆ ಸರಿ ಅರ್ಥ ಮಾಡೋಕಲೀಪ್ರೆ ಇವತ್ತು ನೀವು ಸಭೆಗೆ ಬರುವುದು ಸಭಾ ಪಾಲಕರು ನೋಡಲಿಕ್ಕಲ್ಲ ಸಭೆಯಲ್ಲಿ ಅವರ ಅಂದ ನೋಡ್ಲಿಕ್ಕೆ ನೋಡಿಗೆ ನೀವು ಸಭೆಗೆ ಬರೋ ಉದ್ದೇಶದಿಂದ ಯೇಸು ಕ್ರಿಸ್ತನು ನಿಮ್ಮ ಕರ್ತನ ಓಡೆಯುವ ಅಂಗೀಕಾರ ಮಾಡಿದ್ದೀರಿ ಮತ್ತೆ ಯಾರು ಇಬ್ಬರು ಮೂರು ಏಸ್ ಎಲ್ಲಿ ಸೇರಿರ್ಬೋದು ಅಲ್ಲಿ ಏಸು ಕ್ರಿಸ್ತ ಇದ್ದಾನೆ ಆಗಿದೆ ಸಭೆಯ ಶಿರಸ್ಸು ಯೇಸು ಕ್ರಿಸ್ತನಾಗಿದ್ದಾನೆ ಏಸು ಆ ಸಭೆ ಒಡೆಯವನಾಗಿದ್ದಾನೆ ಮತ್ತು ಪ್ರತಿಯೊಂದು ಸಭಾಪಾಲಕರು ಯೇಸು ಕ್ರಿಸ್ತನ ನಾಮದಲ್ಲಿ ಏಸು ಕ್ರಿಸ್ತನ ವಾಕ್ಯ ಅವರು ಕಲಿಸಿಕೊಡುವಾಗ ನೀವು ಆ ವಾಕ್ಯ ಉಪದಿಸಿ ಕೂತಿರೋ ನಿಮಗೆ ಈ ಮಾನ ಉಂಟು ಎಂದರೆ ನೀವು ಯಾವ ಯಾವ ಹಿನ್ನೆಲೆಯಿಂದ ಬರಬಹುದು ಯಾವ ಯಾವ ಕಷ್ಟದಿಂದ ಬರಬಹುದು ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ಯೇಸುಕ್ರಿಸ್ತನ ಉಪದೇಶಕ್ಕೆ ವಿಧರಾಗುತ್ತಿರೋ ಅವರು ಎಂದು ಆಸ ಪಡುವುದಿಲ್ಲ ಎಂಬುದಾಗಿ ಈ ಮಾನ ಉಂಟು ಇದು ನಿಮಗೆ ಸಿಗುತ್ತದೆ ವಿಧಿಯ ರಾತ್ರಿ ಮಾತ್ರವೇ ಆದರೆ ನೀವು ಬರೀ ಸಭೆಗೆ ಬರುತ್ತೀರಿ ಉಪದಕ್ಕೆ ಉಳಿತೀರಿ ವಿಧರಾಗುವುದಿಲ್ಲವಾದರೆ ಪೇತನ ಎಂಟು ನೆಮ್ಮದರೆ ನೀವು ಪದೇ ಪದೇ ಕಷ್ಟದಲ್ಲಿ ಸಂಕಟದಲ್ಲಿ ರೋಗದಲ್ಲಿ ಸಹ ಎಡವಿ ಬೀಳುತ್ತಾರೆ ಯಾಕೆಂದರೆ ನೀವು ನಂಬಲಿಲ್ಲ ಅದಕ್ಕೆ ನೀವು ಪರಿ ನಂಬಿಕೆ ಇದ್ದರೆ ಏಕ ವಸ್ತಿನೆಲ್ಲ ನೆನಪುರ ಅನೇಕರು ನಂಬಿಕೆ ಅಂದರೆ ಎಲ್ಲರೂ ನಂಬುತ್ತಾರೆ ನಂಬಿಕೆ ಮತ್ತು ವಿಧೇಯಕೆ ಎರಡು ಜೊತೆಯಲ್ಲಿ ಬರಬೇಕು ಆಶೀರ್ವಾದ ಬರಬೇಕು ನೀವು ಬರೀ ನಂಬಿಕೊಂಡು ವಿಧರಾಗುವುದಿಲ್ಲ ಆಶೀರ್ವ ನಂಬಿಕೆಯಿಂದ ದೇವರ ವಾಕ್ಯ ವಿಧಿಯರಾದರೆ ಹಂಡ್ರೆಡ್ ಪರ್ಸೆಂಟ್ ಯೇಸು ಕ್ರಿಸ್ ನೀವು ಆಸಾಭಂಗ ಹೊಡುವುದೇ ಇಲ್ಲ ಎಂಬ ಮಾನ ನಿಮಗೆ ಉಂಟು ಇದನ್ನು ಹೊಂದಿಕೊಳ್ಳಬಹುದು ಪ್ರಿಯುತ ಅನೇಕರು ಪ್ರೇ ಅನೇಕರು ಅವಮಾನ ಕೊಲಾಗ ಕಾರಣ ನೀವು ಸಭೆಗೆ ಬರಿತೀರಿ ಅದೇ ಸಭೆಗೆ ಕೊಡುವ ಉಪದೇಶವನ್ನು ಮರೆತು ಬಿಡ್ತೀರಿ ಅದಕ್ಕೋಸ್ಕರ ನಿಮ್ಮ ಮಾನಸಿಕ ನಿರ್ಧಾರ ಮಾಡಿರಿ ಸಭೆಗೆ ಬರುವಾಗ ಒಂದು ನೋಟ್ ಬುಕ್ ತೆಗೆದುಕೊಂಡು ಬಂದಿರಿ ಏನು ದೇವರ ಸೇವಕರು ಅಪ್ಪರು ಕಲಿದುಕೊಳ್ಳೋ ಬೋಧನೆ ನಿಮ್ಮ ನೋಟ್ ಬರೆದುಕೊಳ್ಳಿರಿ ಅದನ್ನು ಕೇಳಿರಿ ಪುನಃ ಧ್ಯಾನ ಮಾಡ್ರಿ ಅಥವಾ ಈ ಯೂಟೂಬ್ ಮೆಸೇಜ್ ಬರ್ರಿ ಅದ್ರ ರೆಕಾರ್ಡಿಂಗ್ ಉಂಟು ಕೇಳಿರಿ ಪುನಃ ಪುನಃ ದೇವರಾತ್ಮ ಈ ಮುಖದ ಮಾತನಾಡ್ತಾನೆ ವಿದ್ಯರಾಗಿರಿ ನೋಡಿ ಪ್ರೇರಿ ದೇವರು ನಿಮ್ಮ ಅವಮಾನಕ್ಕೆ ಬದಲಾಗಿ ಎರಡು ಪುಟ್ಟ ಮಾನ ಕೊಡುತ್ತಾನೆ ಎಂದು ಆಶೀರ್ವ ಕೊಡ್ತಾನೆ ನೀವು ಅವಮಾನಕ್ಕೆ ಒಳ ಪಡುವುದಿಲ್ಲ ಇದು ಸತ್ಯ ವಾಕ್ಯವಾಗಿದೆ ಪ್ರಿಯರೇ ಈಗ ಎರಡನೇ ಸಂಗತಿನ ನೋಡ್ತೇವೆ ಪ್ರಶ್ಚತ ಪಶ್ಚಾತ್ತಾಪದ ಹೃದಯದಿಂದ ಉಪವಾಸ ಪ್ರಾರ್ಥನೆ ಮಾಡುವವರು ಆಗಬೇಕು ಯಾವ ಎಲ್ಲ ಪ್ರವಾದ ಪುಸ್ತಕ ಎರಡನೇ ಆದ್ಯದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವಾಕ್ಯ ಮತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನ ವಾಕ್ಯ ಯಹೋನು ಇಂತೆನು ತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಲಿರಿ ಗೋಲಾಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯವನ ಕಡೆಗೆ ತಿರುಗಿಕೊಳ್ಳಿರಿ ಆದ ದಯೆಯು ತನಿಕರವು ದೀರ್ಘಶಾಂತಿಯು ಮಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೇಳಿಗೆ ಮನ ಮರುಗುತ್ತಾನೆ ಆತ ಒಂದು ವೇಳೆ ಪಚತಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುರನ್ನು ದಯ ಪಾಲಿಸಿ ಓದೋನು ಇಲ್ಲಿ ನೋಡ್ತೇವೆ ಇದು ಅನೇಕ ನೀವು ಸಾಲದಲ್ಲಿ ಇರುವುದಾದರೆ ನಿಮ್ಮ ಆರ್ಥಿಕ ಇನ್ಕಮ್ ಜಾಸ್ತಿ ಆಗುವುದಿಲ್ಲ ಕಡಿಮೆ ಇನ್ಕಮ್ ಉಟ್ಟು ಎಷ್ಟು ದುಡಿದುರು ನಿಮ್ಮ ಕೊರತೆಗಳು ಪೂಜಿಸಲ್ಪಡೋದಿಲ್ಲ ಸರ್ ಹಾಗಾದ ಪ್ರೇ ದೇವರ ಆತ್ಮಲಿ ಏಳು ಪ್ರದ ಮುಖಾಂತರ ಉಪವಾಸಕ್ಕೆ ಬನ್ನಿರಿ ಸಭೆಯಲ್ಲಿ ಉಪ ಗೊತ್ತು ಮಾಡೋ ಉಪವಾಸ ಬನ್ನಿರಿ ಬನ್ನಿರಿ ದೇವರ ತ ದೇವ ದೇವಾ ನನಗೆ ಆರ್ಥಿಕ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಬೇಕು ಆರ್ಥಿಕ ಒಂದು ಬಡತನದಿಂದ ಕವರತನ ಬಿಡುಗಡೆ ಬೇಕು ದೇವರ ಕಣ್ಣಿಂದ ಬನ್ನಿರಿ ಪ್ರಾರ್ಥನೆಗೆ ದೇವರ ಆತ್ಮನು ಆತ್ಮನೂ ಯಲ್ಲಿನೂ ಯಾವ ಆಜ್ಞೆಯೂ ಅವಧರಾಗಿದ್ದರು ಯಾಕೆ ನಿಮಗೆ ಬಡತನ ಬಂತು ಯಾಕೆ ನಿಮಗೆ ಕೊರತೆಗಳು ಬರ್ತವೆ ಯಾಕೆ ದೇವರಾತ್ಮನು ಸಭೆಯಲ್ಲಿ ಉಪದ ಮುಖಾಂತರ ತನ್ನ ಸೇವಕರ ಹತ್ರ ಮಾತನಾಡಿದ ಸಂದೇಶವು ಕೇಳಿರಿ ಅದಕ್ಕೆ ವಿಧನಾಗಿರಿ ನಿಮ್ಮ ಪಚ್ಚತ ಪಡುವುದಾದರೆ ಇಲ್ಲಿ ಏಳು ಪಡೆ ದೇವರು ಧನೀಕರಿಸುವವನಾಗಿದ್ದಾನೆ ಆತ ನಿಮಗೆ ಬಂದ ಆ ಒಂದು ಕೇಡು ಆ ಒಂದು ಬಡತನ ಇರಬಹುದು ಸಾಲ ಇರಬಹುದು ಆ ಕೇಡಿನಿಂದ ಮನಮುರುಗಿತ ನಿಮ್ಮದಿಯಲ್ಲಿ ಏಳು ಪ್ರವಾಸ ಇರ್ತಾನೆ ಮತ್ತು ಇಪ್ಪತ್ತಾರು ಇಪ್ಪತ್ತ ವಾಕ್ಯ ಈಗ ಉಂಡಿ ಪುರೇ ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯ ಮಾಡಿದ ನಿಮ್ಮ ದೇವರ ದೈವವನ್ನು ಕೊಂಡಾಡುವ ನನ್ನ ಜನ ಇಂದಿಗೂ ಆಸಾಭಂಗ ಪಡರು ನೀವು ಉಪವಾಸವಿದ್ದುಕೊಂಡು ಬರಬೇಕು ಯಾಕೆಂದರೆ ದೇವರ ದೈವ ದೇವ ನನಗೆ ಈ ಸಾಲ ಗಿಡ ಹಾಕಬೇಕು ಎಷ್ಟು ನಾನು ದುಡಿದರು ನನಗೆ ಸಾಲ ಆಗೋದು ಇನ್ನು ಸಾಲ ಆಗ ದೇವ ಆಗೋದನ್ನು ಬಿಡಿ ಆಗ ದೇವರ ಆತ್ಮನ ಆ ಒಂದು ಪಸದನ್ನು ಬರುತ್ತಿರು ಹಂಡ್ರೆಡ್ ಪರ್ಸೆಂಟ್ ಆತ್ಮನು ಯಾಕೆ ನೀವು ಸಾಲದಲ್ಲಿ ಬೀಳುತ್ತೀರಿ ಎಲ್ಲಿ ತಪ್ಪು ಬಿದ್ದಿದ್ದೀರಿ ಯಾವ ಪಾಪನ್ನು ನೋಡಿದ್ರ ತೋರಿಸ್ಕೊಡೋ ಪಚದ ಪಡೀತಿರು ಮತ್ತು ವಾಕ್ಯ ಬಿದರೋರು ಹಾಗಾದರೆ ವಾಗ್ದಾನೆ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ ಹೊಟ್ಟೆ ತಮ್ಮ ಊಟ ಮಾಡಿ ತಲುಪುತ್ತೀರಿ ಎಲ್ಲ ಸಾಲವನ್ನು ತೀರಿಸಿರಿ ಎಂದಿಗೂ ನೀವು ಸಾಲಗಾರರ ದುಡಿಯಲಿ ಕುಟುಂಬದಲ್ಲಿ ಆ ಸಮಗ ಪಡುವುದಿಲ್ಲ ಇನ್ನೊಬ್ಬರು ನೀವು ಸಾಲ ಕೊಡುತ್ತೀರಿ ವಿನ ಯಾರ ಸಾಲವನ್ನು ಇಟ್ಟುಕೊಳ್ಳುವುದು ಇವತ್ತು ಅನೇಕ ದೇವರ ಮಕ್ಕಳು ಪ್ರರೇ ನೀವು ದುಡಿಯುತ್ತೀರಿ ಬಿಸ್ನೆಸ್ ಮಾಡ್ತೀರಿ ಆದರೆ ನಿಮ್ಮ ಸಾಲ ಪರಿಹಾರವಾಗುವುದಿಲ್ಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಉಂಟು ಪ್ರೇರೇ ಎಷ್ಟು ದುಡಿಯೋ ನಿಮ್ಮ ಸಾಲ ತೀರಿಸಲು ಪಡುವುದಿಲ್ಲ ಇದೇ ಕಾರಣ ಪ್ರೇರೇ ದೇವರ ಚಿತ್ತವಲ್ಲ ದೇವರ ಮಕ್ಕಳು ಬಡತನದಲ್ಲಿ ಇರುವುದು ಸಾಲದಲ್ಲಿ ಇರುವುದು ಚಿತ್ತವಲ್ಲ ದೇವರ ಚಿತ್ತವಿದ್ದೇನೆ ಮಕ್ಕಳು ಹೊಟ್ಟೆ ತುಂಬಿ ಊಟ ಮಾಡಿ ಅವರ ತಪ್ತರು ಆಗಬೇಕು ಇನ್ನೂ ಅನೇಕರು ಕೊಡುವವರು ದೇವರ ಸೇವೆ ಕೊಡುವರು ಇತಿ ಪರಿ ಈ ಸೇವೆಗೆ ನೀವು ಅನೇಕರು ಕೊಡುವರಾಗಬೇಕು ಆಗಬೇಕು ಈ ಬಿಗ್ ಜೆ ಟಿ ವಿ ಮಾಧ್ಯಮದ ಮುಖಾಂತರ ಎಷ್ಟೋ ಊರುಗಳಲ್ಲಿ ಎಷ್ಟೋ ಬೀದಿಗಳಲ್ಲಿ ಅಲ್ಲಿ ಪಟ್ಟ ಈ ವಾಕ್ಯ ಸಾಲ ಪಡ್ತದೆ ಈ ಟ್ಯೂ ಯೂಟ್ಯೂಬ್ ಮುಗಿದ ಅದಕ್ಕೆ ಇಂಥ ಸೇವೆ ಕೊಡುವರಾಗಬೇಕು ಪ್ರೇ ಆದರೆ ನೀವು ಕೊಡುವರಾಗಬೇಕಾದ್ರೆ ಪ್ರೇ ಇವತ್ತು ದೇವಸ್ಥಾನದಲ್ಲಿ ಬಂದಿದ್ದೇವ ಎಲ್ಲಿ ನಾನು ತಪ್ಪು ಬಿದ್ದಿದ್ದೇನೆ ಹಾಗೆ ನನಗೆ ತೋರಿಸಿಕೊಡುವ ಪಾಪ ಪಚ್ಚದ ಪಡುವುದಾದರೆ ಹಂಡ್ರೆಡ್ ಪರ್ಸೆಂಟ್ ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡ್ತಾರೆ ತೃಪ್ತಪಟ್ಟು ಊಟ ಮಾಡಿ ಸಾಲ ತೀರಿಸಿ ಎಕ್ಸ್ಟ್ರಾವಾಗಿ ಹಾಗೆ ಮಾಡ್ತಾರೆ ನೀವು ಎಂದಿಗೂ ಆಸೆ ಪಡುವುದಿಲ್ಲ ಎಂಬುದಾಗಿ ಇಲ್ಲಿ ಇದು ವಾಗ್ದಾನವಾಗಿದೆ ಉಪವಾಸವಿದ್ದುಕೊಂಡು ಪಚತ ಪಡುವವರಿಗೆ ಇಪ್ಪತ್ತಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾನು ಇಸ್ರನ್ನ ಮಧ್ಯದಲ್ಲಿ ನೆಲೆಯಾಗಿ ನಿಂತಲೂ ಅದಿವಿತಿಯಿಂದ ನಾನೇ ನಿಮ್ಮ ದೇವರದ ಯವನ್ನಾಗಿ ನಿಂತಲು ನಿಮಗೆ ನಿಶ್ಚಯವಾಗುವುದು ನನ್ನ ಜನ ಎಂದಿಗೂ ಆಸೆ ಪಡೋರು ಆಗ ನಿಮ್ಗೆ ಗೊತ್ತಾಗದು ನಿಮ್ಮ ಕುಟುಂಬದಲ್ಲಿ ದೇವರಿದ್ದಾನೆ ನಿಮ್ಮ ಕುಟುಂಬವನ್ನು ಆಸೆ ಮಾಡಿದಾನೆ ನಿಮಗೆ ಕಡಿಮೆ ಇಲ್ಲ ದೇವರು ನಿಮ್ಮ ಕುಟುಂಬವೂ ನೀವು ಸಣ್ಣ ಕುಟುಂಬ ಇರ್ಬೋದು ಬರೇ ದೇವರು ನಿಮ್ಮ ಕುಟುಂಬ ಎಲ್ಲ ನಿಮ್ಮ ಕುಟುಂಬ ಇದ್ರಲ್ಲಿ ಮೇಲೆ ಕತ್ತುವನಾಗಿದ್ದಾನೆ ನೀವು ಎಂದಿಗೂ ನಿಮ್ಮ ಕುಟುಂಬ ಆದರೆ ನಿಮ್ಮ ಕುಟುಂಬ ಅನೇಕ ಶ್ರೀಮಂತರು ಇರ್ಬೋದು ನೀವು ಕಡೆ ಬಡವರು ಆಗಿದೆ ನೀವು ಬಡವರಾದರೂ ಸಹ ಆ ನಿಮ್ಮ ಕುಟುಂಬ ಶ್ರೀಮಂತರು ಇದ್ರಲ್ಲಿ ದೇವರು ತಲೆ ಎತ್ತುತ್ತಾನೆ ಎಂದಿಗೂ ಆಶಾಭಂಗವಾಗುವುದಿಲ್ಲ ಯಾರ ಸಾಲದ ಅದರಲ್ಲಿ ಇರುವುದಿಲ್ಲ ದೇವರ ಪರಿ ಆಗುತ್ತೆ ದೇವರ ಆತ್ಮತಿಯ ಅನೇಕರು ದೇವರ ಮಕ್ಕಳು ದೇವರುಗಳ ದಸ ಕೊಡುವ ಕಾಣಿಕೆ ಅಥವಾ ಇನ್ನು ಸಕ್ರೀಪಲ್ಲಿ ಕೊಡುವ ಕಾಣಿಕೆನ ಕದ್ದಿಟ್ಟು ನಿಮಿತ್ತೆಗೆ ಅನೇಕರು ಸಾಪಾದಲ್ಲಿ ಬಿದ್ದಿದ್ದೀರಿ ಬಡತನ ಎಂಬ ಸಾಪ ಕೊರೆಂಬ ಮಸಾಲೆ ಸಾಪ ಇಂಥ ಬಿದ್ದಿದ್ದೀರಿ ಪ್ರಿಯುತ ಉಪವಾಸಕ್ಕೆ ವಾಸಕ್ಕೆ ಬನ್ನಿರಿ ಪಚ್ಚದಪ್ಪ ದೇವ್ರ ಥರ ಬೇಡಿಯಾಗಿ ದೇವರಾತ್ಮನು ನಿಮಗೆ ಮಾತನಾಡಿದ ಪ್ರಕಾರ ದೇವರುಗಳು ದಸಮೋಸ ಕಾಣಿಕೆ ದಾನದ ಮಾಡಿ ನಂಬಿಕೆ ಸಲಾಗಿರಿ ಮತ್ತು ಇನ್ನು ಯಾವ ಸ್ಥಿತಿಯಲ್ಲಿ ಇನ್ನೂ ಪಾಪದವರು ತೋರಿಸ್ಕೊಂಡು ಹೋಗಿ ಪಚ್ಚದ ಪಟ್ಟರಿ ದೇವರವಾಗಿ ವಿದ್ಯಾರ್ಹಿರಿ ದೇವರವಾಗ್ ನಂಬಿರಿ ದೇವ್ರ ಎಲ್ಲ ಸಾಲದಿಂದ ಎಲ್ಲ ಬಡತನ ಕೊರದಿಂದ ದೇವರು ಬಿಡಿ ಬಿಟ್ಟು ತೃಪ್ತಿ ಪಡುವಷ್ಟು ದೇವರು ಆಸೆ ಕೊಡ್ತಾನೆ ಮತ್ತೆ ಇಂದಿಗೂ ಆಸೆ ಪಡುವುದಿಲ್ಲ ಎಂಬುದಾಗಿ ಇದು ದೇವರ ವಾಗ್ದನವಾಗಿದೆ ಪ್ರೇರೇ ಅದಕ್ಕೆ ದಾವಿದ್ರೆ ನಿನ್ನ ಆಜ್ಞೆಗಳನ್ನು ಲಕ್ಷನ್ ಆಸಮಗ ಪಡುವುದಿಲ್ಲ ಎಂಬುದಾಗಿ ಮೂರನೇ ಸಂಗತಿ ನೋಡ್ತೇವೆ ದಿನಾಲು ನಿಮ್ಮ ಬಾಯಿಯಿಂದ ದಿನಾಲು ದೇವರ ವಾಗ್ದಾನಗಳು ತೆಗೆದುಕೊಂಡು ಪ್ರಾರ್ಥನೆ ಮಾಡುವವರು ಆಗಬೇಕು ನಾನು ನೋಡ್ತೇವೆ ಅಜಯ ಪ್ರವಾದ ಪುಸ್ತಕ ಐವತ್ತನೇ ಆದ್ಯದಲ್ಲಿ ಏಳನೇ ವಾಕ್ಯ ಕರ್ತಂದ ಯಹೋನು ನನಗೆ ಸಹಾಯ ಮಾಡುವನು ಆದಾಗ ನಾನು ನಾಚೆಯಿಂದ ಕೊರಗಲಿಲ್ಲ ನನ್ನ ಮುಖವನ್ನು ಕಗ್ಗಲ್ಲಿ ಗಟ್ಟಿ ಮಾಡಿಕೊಂಡಿದ್ದೇನೆ ಆಸಭಂಗ ಪಡಲ ನನಗೆ ಗೊತ್ತು ಪ್ರೇರೆ ಈ ನೀವು ಈ ಮೂರು ಸ್ಟೆಪ್ ನೀವು ಮಾಡಿದ ನಂತರ ನಾಲ್ಕನೇ ಸ್ಟೆಪ್ ಪ್ರೇರೆ ನಿಮ್ಮ ಮನಸ್ಸನ್ನು ಪ್ರೇರೆ ಕುಂದು ಹೋಗಲಿಕ್ಕೆ ನಿಮ್ಮ ಮನಸ್ಸು ವ್ಯತ್ಯ ಪಡಲಿಕ್ಕೆ ನಿಮ್ಮ ಮನಸ್ಸು ಚಿಂತೆ ಮಾಡಿ ಬೆಳೆದೇ ನಿಮ್ಮ ಮನಸ್ಸನ್ನು ತಗ್ಗಲೆ ಗಟ್ಟಿ ಮಾಡಿಕೊಂಡು ನೀವು ಈಗ ಹೇಳಬೇಕು ಕ ಈ ಕರ್ತನ ಇವು ನನಗೆ ಸಹಾಯ ಮಾಡೋಣ ಆದ ಕಾರಣ ನಾನು ಆಚೆಯಿಂದ ಕೊರಗಲಿಲ್ಲ ನನ್ನ ಮುಖವನ್ನು ಕಲಿ ಗಟ್ಟಿ ಮಾಡಿಕೊಂಡಿದೆ ಆ ಮುಖ ಪಡಲ್ಲ ನನಗೆ ಗೊತ್ತು ಈ ರೀತಿ ಪ್ರೇ ನಿಮ್ಮ ಮನಸ್ಸನ್ನು ಪ್ರೇ ಗಟ್ಟಿ ಮಾಡಬೇಕು ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗಲಿಕ್ಕೆ ನಿಮ್ಮನ್ನು ವ್ಯಥೆ ಪಡಲಿಕ್ಕೆ ಚಿಂತೆ ಮಾಡಲಿಕ್ಕೆ ಅದರ ನೀರ ಎಂದಿಗೂ ಬಿಟ್ಟು ಬಿಡಬೇಡಿರಿ ಒಂದು ಬಿಟ್ಟು ಬಿಟ್ಟರೆ ನಿಮಗೆ ಮಾನಸಿಕ ಕುಗ್ಗಿಸುವಿಕೆ ಮಾನಸಿಕ ಖಿನ್ನತೆ ಅಥವಾ ಮನೋರೋಗಕ್ಕೊಳಗಾಗ್ತೀರಿ ಪ್ರೇ ಮತ್ತು ನೀವು ಮೆಡಿಸಿನಿಗೆ ಹೋಗ್ಬೇಕು ಅದಕ್ಕೆ ಹಾಗೆ ಆಗಂಬೇಡಿರಿ ನೀವು ಈ ಮೂರು ಹಂತಗಳನ್ನು ನಿಮ್ಮ ಜೀವಿತ ಕೈಕೊಂಡು ನಡೆಯುವವರು ನಾಲ್ಕನೇ ಹಂತವಾಗಿದೆ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಬೇಕು ಮತ್ತು ಈ ವಾಗ್ದಾನ ಅರಿಕೆ ಮಾಡಿ ದೇವರು ನನಗೆ ಸಹಾಯ ಮಾಡುತ್ತಾನೆ ನಾನು ಆಚೆ ಆಸಮಗ ಪಡುವುದಿಲ್ಲ ಎಂದು ಹೇಳುವಾಗ ಪದೇ 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 ಎಷ್ಟು ಸಲ ಆಗ್ತದೆ ಅಷ್ಟು ನಿಮ್ಮ ಮನಸ್ಸಿಗೆ ಆ ನಂಬಿಕೆ ಬರುವ ತನಕ ಹತ್ತು ಸಲ ಇಪ್ಪತ್ತು ಸಲ ಈ ವಾಗ್ದ ಅರಿಕೆ ಮಾಡಿ ಎಷ್ಟು ಬಂದು ಅರಿಕೆ ಮಾಡಿರ್ತಾರೋ ಆ ವಾಕ್ಯದಲ್ಲಿ ಶಕ್ತಿ ಉಂಟು ಆ ವಾಕ್ಯ ಕ್ರಿಯೆ ಮಾಡ್ತದೆ ಆ ವಾಕ್ಯ ನಿಮ್ಮ ಅವಮಾನ ಆ ವಾಕ್ಯದಲ್ಲಿ ಸಹಿತ ಸೋತೋಗ್ತಾನೆ ಮತ್ತು ಏನು ವಾಕ್ಯ ಮಾತ್ರ ಅದೇ ದೇವರ ವಾಕ್ಯವಾದ ಹೊಂದಿಕೊಳ್ಳುತ್ತೆ ಈ ರೀತಿ ಗಟ್ಟಿ ಮಾಡಿಕೊಳ್ಬೇಕು ದೇವರ ಸಹಾಯ ಮಾಡುತ್ತಾರೆ ಆಸಂಗ ಪಡುವುದಿಲ್ಲ ಎಂಬುದಾಗಿ ಇದು ಪ್ರೇ ಐಜಯ ಪ್ರವಾದ ಪುಸ್ತಕ ಅರವತ್ತೊಂದನೇ ವಾಕ್ಯ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು ಇವರಿಗೆ ಶಾಶ್ವತ ಸಂತೋಷವಾಗುವುದು ಬರೀ ಪುನಃ ದೇವರು ಹೇಳ್ತಾನೆ ನಿಮಗೊಂದು ಅವಮಾನಕ್ಕೆ ಒಳಪಟ್ಟಿದ್ದೀರಿ ದೇವ ದೇವ ನನ್ನ ಅವಮಾನಕ್ಕೆ ಬದಲಾಗಿ ಎರಡು ಪಟ್ಟು ಮಹಾನವನ್ನು ಎರಡಷ್ಟು ಕೊಡಬೇಕು ಈ ರೀತಿ ಆ ವಾಗ್ದ ನಂಬಿರಿ ವಾಗ್ದಾನ ಅರಿಕೆ ಮಾಡಬೇಕು ಪ್ರೇ ಸಾಧ್ಯವಾದಷ್ಟು ಅರಿಕೆ ಮಾಡಬೇಕು ಎಷ್ಟು ಚಲ ನೀವು ಅರಿಕೆ ಮಾಡುತ್ತಿರೋ ಅದು ನಿಮ್ಮ ಕಿವಿಯಲ್ಲಿ ಬೀಳಬೇಕು ಆ ವಾಕ್ಯ ನಿಮ್ಮ ಹೃದಯದ ನಂಬಿ ಬಂದು ಅರಿಕೆ ಮಾಡುವಾಗ ನಿಮ್ಮ ಕಿವಿ ಕೇಳುವಾಗ ನಿಮ್ಮ ನಂಬಿಕೆ ಬರ್ತದೆ ನಿಮ್ಮ ನಿರೀಕ್ಷೆ ಬರ್ತದೆ ಮತ್ತು ವಾಕ್ಯ ಕೇಳುವ ನಿಮ್ಮ ಮನಸ್ಸು ಚಿಂತೆ ಬೇಸರ ನಿರಾಶೆ ಜಿಗುಬಿಸಿ ಬಿಟ್ಟು ಹೋಗುವಾಗ ನಿಮ್ಮ ಮನಸ್ಸು ಕಗ್ಗಲ್ಲಿ ಗಟ್ಟಿ ಹಾಕ್ತದೆ ಮತ್ತು ಆ ವಾಕ್ಯ ಮಾತ್ರದ ವಾಕ್ಯದ ಶಕ್ತಿ ಉಂಟು ಅದು ಪ್ರೇ ಅದು ವಾಕ್ಯ ಅಂತ ಪ್ರೇ ಅದು ಸೃಷ್ಟಿ ಮಾಡೋ ಶಕ್ತಿ ಉಂಟು ಅದು ಆ ವಾಕ್ಯವು ಪ್ರೇರೇ ಇಲ್ಲ ಇದ್ದ ಸಂಗತಿಯನ್ನು ತೆಗೆದು ಬಿಡುತ್ತದೆ ಇಲ್ಲದನ್ನು ವಾಕ್ಯ ಉಂಟು ಯಾಕಂದ್ರೆ ದೇವರು ಆಕಾಶವನ್ನು ಸೃಷ್ಟಿ ಮಾಡುವಾಗ ಆದಿ ಕಾರಣದಲ್ಲಿ ಒಂದನೇ ಆದರೆ ಮೂರನೇ ಅವತ್ತ ಏನು ಮಾತನಾಡಿದನು ಆ ರೀತಿ ಆಯಿತು ಅಂದರೆ ದೇರ ವಾಕ್ಯದಲ್ಲಿ ಶಕ್ತಿ ಉಂಟು ಅದಕ್ಕೆ ಸೃಷ್ಟಿ ಮಾಡುವ ಶಕ್ತಿ ಉಂಟು ಅದಕ್ಕೆ ದರ ವಾಗ್ದಾನನು ಪದೇ ಪದೇ ನಿಮ್ಮ ಬಾಯಲ್ಲಿ ಮಾತನಾಡುವರಾಗಬೇಕು ವಿನ ನಕಾರಾತ್ಮಕ ಸಂಗತಿ ಅಪನಂಬಿಕೆ ಸಂಗತಿ ನಿಮ್ಮ ಬಡತನ ನಿಮ್ಮ ಸಾಲ ನಿಮ್ಮ ಕೊರತೆ ಅಥವಾ ನಿಮ್ಮ ಡೆಕ್ಟ್ ಹೊಡೆ ಎಂದಿಗೂ ಅರಿಕೆ ಮಾಡಬೇಡಿ ಈ ರೀತಿ ಆರೈಕೆ ಮಾಡುವಾಗ ಎಲ್ಲ ನಕಾರಾತ್ಮಕ ಸಂಗತಿಗಳು ಎಲ್ಲ ಸೇತುವ ಕೋಟೆ ಕತ್ತಗಳು ಎಲ್ಲ ಹೋಗ್ತೇವೆ ಇರುಗಳು ಕಡಿಮೆ ಹೋಗ್ತೇವೆ ಮತ್ತು ದೇವರು ನೀವು ಮಾತನಾಡಿದ ಹಾಗೆ ದೇವರ ವಾಕ್ಯ ಕಾರ್ಯ ಮಾಡಿ ನಿಮಗೆ ಅವಮಾನಕ್ಕೆ ಬಂದ ಎರಡು ಪಟ್ಟು ಮಹನ ಎರಡು ಆಸ ತಂದೆ ಕೊಡುತ್ತದೆ ಅದಕ್ಕೆ ವಾಕ್ಯ ಅರಿಕೆ ಮಾಡೋದು ಅತಿ ಇಂಪಾರ್ಟೆಂಟ್ ಹೊಸ ಮಟ್ಟಿಗೆ ನೋಡೋಕೆ ಪೇತ್ನ ಬರೆದ ಮೊದಲನೇ ಪತ್ರಿಕೆ ಅದು ಮೂರನೇ ಆದ್ಯದಲ್ಲಿ ಹತ್ತರಿಂದ ಹನ್ನೆರಡು ವಾಕ್ಯಗಳು ಜೀವದಲ್ಲಿ ಸಂತೋಷಪಟ್ಟು ಸೂದ್ಯಗಳು ನೋಡುವುದಕ್ಕೆ ಇಷ್ಟವುಲ್ಲವನ್ನೂ ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡದಂತೆ ನೋಡಿದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ ಇಲ್ಲಿ ಸಹ ಪೇ ನಿಮಗೆ ಜೀವನ ಸಂತೋಷ ಬೇಕಾ ಒಳ್ಳೆಯ ದಿವಸಗಳು ಬೇಕಾ ಒಳ್ಳೆಯ ಭವಿಷ್ಯ ಬೇಕಾ ಪೇ ನೀವು ನಂಬಿಕೆಯಿಂದ ಅಡ್ವಾನ್ಸ್ ಉತ್ತರ ಬರುವುದ ಮೊದಲೇ ನಿರೀಕ್ಷೆಯಿಂದ ವಾಗ್ದಾನಗಳನ್ನು ಪ್ರಾರ್ಥಿ ಉತ್ತರವನ್ನು ಮಾತನಾಡಬೇಕು ಪ್ರೇ ಎಷ್ಟು ನೀವು ಮಾತನಾಡಿದ್ರು ಪೇತನ ಸಾಲದೇ ಮಾತಿನಲ್ಲಿ ಶಕ್ತಿ ಉಂಟು ನೀವು ಮಾತ ಹಾಗೆ ನಿಮ್ಮ ಭವಿಷ್ಯವು ನಿಮ್ಮ ಮಾತಿನ ಪ್ರಕಾರ ಅದು ಬದಲಾವಣೆ ದೇವರ ವಾಕ್ಯತೆ ದೇವರ ಸಾಯಿದೆ ಫ್ಯೂಚರ್ ಬಿಲೋಂಗ್ಸ್ ಟು ಇಂಟರ್ನೆ ಯಾವ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡುತ್ತವನು ಮತ್ತು ನಂಬಿಕೆಯಿಂದ ದರವಾಗದ ಅವನ ಕೈಯಲ್ಲಿ ಅವನ ಭವಿಷ್ಯ ಉಂಟಾಗದೆ ಅನೇಕರು ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ತಾ ಕಾರಣ ಅಂದರೆ ಅವರು ಬೆಳಿಗ್ಗೆಯಿಂದ ಸಾಕಿದಾಗ ಮಾತನಾಡುವುದೇ ಅಪನಂಬಿಕೆ ಮಾತನಾಡುವುದು ರೋಗ ಮಾತನಾಡುವುದೇ ನಕಾರಾತ್ಮಕ ಮಾತನಾಡುವುದೇ ಬಯುವುದು ಸಪಿಸುವುದು ಈ ರೀತಿಯ ಮಾತೇ ನಿಮ್ಮ ಇಡೀ ಕುಟುಂಬ ಉಪರಿ ಹಾಳಾಗ್ತದೆ ಕಾರಣ ನಿಮ್ಮ ಬಾಯಿ ಮಾತುಗಳು ಅದಕ್ಕೆ ಪೇತನ ನಿಮಗೆ ಕುಟುಂಬ ಉದ್ಧಾರವಾಗಬೇಕಾ ನಿಮ್ಮ ಕುಟುಂಬದಲ್ಲಿ ಸಂತೋಷ ಬರಬೇಕಾ ನಿಮ್ಮ ಮಕ್ಕಳು ಆರೋಗ್ಯವಾದ ಇದೆಲ್ಲ ಬೇಕಾ ನಿಮ್ಮ ಜೀವನ ಆಗದೆ ಒಳ್ಳೆ ಮಾತನಾಡಿ ವಾಗ್ದಾನ ಮಾತನಾಡಿ ಎಂಥ ಮೆಡಿಕಲ್ ರಿಪೋರ್ಟ್ ಇದ್ದರೂ ಸಹ ನಿಮ್ಮ ಮಾತಿನಲ್ಲಿರುವ ಶಕ್ತಿ ವಾಕ್ಯದ ಶಕ್ತಿ ಎಲ್ಲವನ್ನೂ ಅದು ಚೇಂಜ್ ಮಾಡಿ ಒಳ್ಳೆ ದಿವಸ ಒಳ್ಳೆ ಭವಿಷ್ಯ ಒಳ್ಳೆ ಅವನಿಗೆ ಒಂದು ಕುಳ್ಳಿ ತಿನ್ನ ಹೇಳುತ್ತಾನೆ ಅದಕ್ಕೆ ಅನುದಿನ ವಾಕ್ಯದಲ್ಲಿ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆದನ್ನು ಮಾಡಿದ್ದಾನೆ ಕೆಟ್ಟೆ ಕೋಪದ ಜೀವಿತ ಅನೇಕರು ಕೋಪ ಮಾಡಿ ಪಾಪ ಮಾಡ್ತಾರೆ ಸೈತನಿಗೆ ಅವಕಾಶ ಕೊಡ್ತಾರೆ ಈ ಕೋಪದಿಂದ ಎಷ್ಟೋ ಪ್ರೇ ಅವರು ಕೋಪ ಮಾಡಿಕೊಂಡು ಮಾತನಾಡುವ ಎಲ್ಲ ಬೈದು ಸಪಿಸುವುದು ಇದನ್ನು ಮುಖ ಅನೇಕ ಕುಟುಂಬ ಹಾಳಾಗ್ತೇವೆ ಅದಕ್ಕೆ ಅಂತಾನೆ ಕೆಟ್ಟ ನಡತೆ ಇಂಥ ಬಿಟ್ಟು ಬಿಡ್ರಿ ಒಳ್ಳೆಯದನ್ನು ಮಾಡಲಿ ಸಮಾಧಾನ ಆರಿಸಿ ಅದಕ್ಕೋಸ್ಕರ ಹಿಂದಿಗೂ ಕುಟುಂಬದಲ್ಲಿ ಪ್ರಕಾರ ಜಗಲಕ್ಕೆ ಆಸ್ಪದ ಕೊಡಬ್ರಿ ಒಬ್ಬರು ಕೋಪ ಮಾಡಿದೆ ಇನ್ನೊಬ್ಬರು ಸಮಾಧಾನದಲ್ಲಿ ಕಾಲು ಮೇಂದಿರಿ ಯಾಕೆಂದರೆ ನೀವು ಕೋಪ ಮಾಡಿ ಅದು ಕೋಪ ಮಾಡಿದರೆ ಪ್ರೇ ಕೋಪದ ಮುಖಾಂತರ ಸೈತನ್ ಮುಂದೆ ಎಲ್ಲ ನಿಮ್ಮ ಆಸೆ ಕದ್ದುಕೊಂಡು ಹೋಗುತ್ತೆ ಅವನ ಕಲ್ಲನ್ನು ಆಗಿದೆ ಅನೇಕ ಕುಟುಂಬದಲ್ಲಿ ಕಲ್ಲನ್ನು ಬರಲಿಕ್ಕೆ ಕಾರಣ ಆಸಕ್ತಕ್ಕ ನೀವು ಕೋಪದಿಂದ ಗಂಡ ಹೆಂಡತಿ ಜಗಳ ಮಾಡ್ತಾರೆ ಮಾತಾಡೋದೆಲ್ಲ ಕೆಟ್ಟದ್ದು ಮತ್ತು ಅವರು ಪಸ ತಪ್ಪ ಅದು ಸ್ವಭಾವ ಬಿಡುದಿಲ್ಲ ಅದರೆಲ್ಲ ಕೂಡ ಬಹಳ ಇವತ್ತು ನಿಮ್ಮ ಬಾಯಿ ಮಾತುಗಳಾಗಿವೆ ಅದಕ್ಕೆ ಈ ದಿನ ಪ್ರ ನಿಮ್ಮ ಬಾಯಿಗೆ ಕಡಿಮೆ ಹಾಕಿರಿ ನಿಮ್ಮ ಬಾಯಿಲಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಬಾಯಿದವರು ಸ್ತುತಿಸಿರಿ ವಾಗ್ದವನ್ನ ಅರಿಕೆ ಮಾಡಿರಿ ನೋಡಿ ಎಂಥ ಪರಿಸ್ಥಿತಿವರು ದೇವರು ಚೇಂಜ್ ಮಾಡುವ ಶಕ್ತಿ ನಿಮ್ಮ ಮಾತಿನಲ್ಲಿ ಉಂಟು ಮದುವೆ ಪಾತ್ರ ಹೇಳ್ತಾನೆ ಅನ್ನ ವಾಕ್ಯದಲ್ಲಿ ಹೇಳ್ತಾನೆ ಯಾಕೆಂದ್ರೆ ಕರ್ತನು ನೀತಿವಂತನ ಕಟಾಕ್ಷಿಸ್ತಾನೆ ನೀತಂದ್ರೆ ನಿಮ್ಮ ಬಾಯಿ ಮಾತಿನಲ್ಲಿ ಇನ್ನೂ ನೀತಿವಂತರಾಗಬೇಕು ಆತನ ಅವರ ವಿಜ್ಞಾನಕ್ಕೆ ಕೊಡುತ್ತಾನೆ ಒಂದು ನೀವು ಪ್ರಾರ್ಥನೆ ಮಾಡುತ್ತೀರಿ ಉದ್ದ 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 ಪ್ರಾರ್ಥನೆ ಮಾಡಿದೆ ಆದರೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಉತ್ತರ ಅರಿಕೆ ಮಾಡುವುದನ್ನು ಕಷ್ಟವನ್ನು ರೋಗವನ್ನು ಸಾಲವನ್ನು ಕಷ್ಟವನ್ನು ಕೇಳುವುದಿಲ್ಲ ನೀವು ಪ್ರಾರ್ಥನೆ ಮಾಡಿದಾಗ ಆಶೀರ್ವಾದನ ಅರಿಕೆ ಮಾಡಿದರೆ ಕರ್ತನು ಆತನು ಅವರ ವಿಜ್ಞಾನಕ್ಕೆ ಕಿವಿ ಕೊಡ್ತಾನೆ ಕೆಡುಕರಿಗೂ ಕರ್ತನು ಕೋಪದ ಮುಖವು ಎಂದು ಕೆಡುಕರು ಅಂದರೆ ಯಾರು ಬಾಯಿ ಮಾತು ಕೆಟ್ಟ ಮಾತನ್ನು ಆಡ್ತಾರೋ ಸಾಧ್ಯ ಕೇಳುವುದಿಲ್ಲ ಇವತ್ತು ದಾವಿದಂತೆ ಹೀಗೆ ನಿನ್ನ ಆಜ್ಞೆಗಳನ್ನು ಲಕ್ಷಿಸಿದರೆ ಅವನ ಆಸ ಭಂಗ ಈ ರೀತಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ ಆಜ್ಞೆಗಳು ಕೈ ನೋಡುವ ಪ್ರಾರ್ಥನೆ ಮಾಡುವುದಾದರೆ ಕಣ್ಣು ಕೈಕೊಂಡು ಅರಿಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ದೇವರೇ ನಿಮ್ಮ ಕುಟುಂಬ ಇದ್ರಲ್ಲಿ ಆಗ್ಬೋದು ಸಾಲಗರದಲ್ಲೇ ನೀವು ಆಸೆ ಕೊಡುವುದಿಲ್ಲ ನಿಮ್ಮ ಅವಮಾನಕ್ಕೆ ಮನೆಗೆ ಎರಡು ಪಟ್ಟು ಮಾನ ಎರಡರ ಆಶೀರ್ವಾದ ಎರಡರ ಆರ್ಥಿಕ ಸಮೃದ್ಧಿ ದೇವ್ರ ಕೊಡುವಾಗಿದ್ದಾನೆ ದೇವ್ರ ನಮ್ಮ ಸ್ತೋತ್ರವಾಗಲಿ ಪ್ರತಿ ಸಂಧಿ ನಿಮ್ಮ ಜೀವನದಲ್ಲಿ ಜಗುತ್ತಿನ ಆಗಿರುತ್ತಾರೆ ನಿಮ್ಮ ಅಭಿಪ್ರಾಯವು ನಮಗೆ ತಿಳಿಸಿರಿ ಕಮೆಂಟ್ ಮಾಡಿರಿ ಫೋನ್ ಮಾಡಿರಿ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ನಾವು ನಿಮ್ಮ ಸ್ತೋತ್ರವನ್ನು ಕೊಂಡು ಹಾಡ್ತೇನೆ ಇದರ ಪ್ರತಿ ವೀಕ್ಷಕರ ದೇವ ನಿನ್ನ ನಂಬಿಕೆಯನ್ನು ಉಚ್ಚಿಸಿರಿ ಈ ಪ್ರಕಾರ ನಿನ್ನ ವೀಕ್ಷಕರು ಈ ಜನರು ಈ ಪ್ರಕಾರ ದೇವ ನಿನ್ನ ಆ ದಿನಕ್ಕೆ ಹೃದಯ ಈ ಜನರಿಗೆ ಇನ್ನು ಕೊಡು ದೇವ ನಿನ್ನ ವಾಕ್ಯ ವಿಧರೆಕೊಂಡು ಆ ವಾಕ್ಯದ ಪ್ರಕಾರ ಪ್ರಾರ್ಥನೆ ಮಾಡಿದಾಗ ವಾಕ್ಯದ ಪ್ರಕಾರ ಅರಿಕೆ ಮಾಡಲಿಕ್ಕೆ ಕಲಿಸಿಕೊಟ್ಟು ದವ ಎಲ್ಲ ಸಂದ್ರ ಪ್ರತಿಯೊಬ್ಬರಿಗೆ ಅವರೆಲ್ಲ ಅವಮಾನದಿಂದ ಎಲ್ಲ ಥರದ ದವ ಸಾಲದಿಂದ ರೋಗದಿಂದ ಬಿಡುಗಡೆ ಮಾಡಿಕೊಂಡು ಎಲ್ಲರ ಎದುರಲ್ಲಿ ಅವರ ಅವಮಾನಕ್ಕೆ ಎರಡು ಪಟ್ಟು ಮಾನವನ್ನು ಎರಡು ಸಂತೋಷ ಸಮಾಧ ಕೂಡ ಬಿಡ್ಕೊಳ್ತೇನೆ ಈ ಕ್ರಿಸ್ತನ ನಾಮದಲ್ಲಿ ಆಮೇನ್